ಉದ್ಯೋಗ ಲಾಭಕ್ಕೆ ನಾವು ಏನು ಮಾಡಬೇಕು, ಆ ಉದ್ಯೋಗದ ಸ್ಥಿರತೆಗೆ ಏನು ಮಾಡಬೇಕಾಗಿದ್ರೆ, ಹಾಗಿದ್ರೆ ಆ ಗಂಧರ್ವ ಯಂತ್ರ ಯಾವ ರೀತಿಯಲ್ಲಿ ಇರ್ತದೆ? ನಿಮಗೇನಾದರೂ ಉದ್ಯೋಗದಲ್ಲಿ ತೊಂದರೆ ಆಗಿದ್ದಲ್ಲಿ ಇದನ್ನು ಮಾಡ್ಕೊಳ್ಳಿ. ತಾಮ್ರದ ತಗಡು, ಅದರಲ್ಲಿ ಜಪವನ್ನು ಬರೆದು ಅದನ್ನು ಪೂಜಿಸಿ ಅದನ್ನು ಒಂದು ತಾಯತದ ಒಳಗೆ ಸೇರಿಸಿ ಅದನ್ನು ನಾವು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಸಂತಾಪಘ್ನಂ ಸಕಲ ಜಗತಾಂ ಶಾರ್ಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತ ಮತಸೇ ಗುಚ್ಛ ಸಚ್ಛಾಯ ಕಾಯಂ ವೈಕುಂಠಾಖ್ಯಂ ಮುನಿಯನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರಿದಶ ಪರಿಷತೋ ಕಾಲಮೇಘಂ ದದರ್ಶ. ಶ್ರೀರಾಮಾಯ ನಮಃ. ಆತ್ಮೀಯರೇ, ಉದ್ಯೋಗ ಲಾಭಕ್ಕೆ ನಾವು ಏನು ಮಾಡಬೇಕು? ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ, ಉದ್ಯೋಗ ಸಿಗುವುದಿಲ್ಲ, ಅದರಲ್ಲೂ ಮನಸ್ಸಿಗೆ ಒಪ್ಪುವ ಉದ್ಯೋಗ ಸಿಗುವುದಿಲ್ಲ. ಜಾತಕದಲ್ಲಿ ಶಾಸ್ತ್ರ ಹೇಳುತ್ತದೆ, ಕರ್ಮೇಶ ದ್ವಿಷಿತ ನವಾಂಶ ಕರ್ಮ ಸಿದ್ಧಿಹಿ. ಕರ್ಮ ಸಿದ್ಧಿಹಿ, ನಮಗೆ ಉದ್ಯೋಗ ಸಿದ್ಧಿಯಾಗಬೇಕು, ನಾವು ನಿರಂತರ ಉದ್ಯೋಗಿಗಳಾಗಿರಬೇಕು ಅಂತಾದರೆ ಕರ್ಮ ಸಿದ್ಧಿಯಾಗಬೇಕು. ಆ ಕರ್ಮ ಸಿದ್ಧಿಯಾಗಬೇಕು ಅಂದರೆ ಕರ್ಮೇಶ ದ್ವಿಷಿತ ನವಾಂಶ, ಕರ್ಮಾಧಿಪತಿಯು ನಿತ್ಯ ಕ್ಷೇತ್ರದ ಅಂಶಕದ ಬಲದಿಂದ ನಾವು ತಿಳ್ಕೊಳ್ಬೇಕು. ಕರ್ಮಾಧಿಪತಿಯು ಎಲ್ಲಿದ್ದಾನೆ, ಅವನು ಯಾವ ಅಂಶವನ್ನು ಕೊಟ್ಟಿದ್ದಾನೆ, ಅವನ ಬಲ ಏನು ಇತ್ಯಾದಿಗಳನ್ನು ಸಮಗ್ರವಾಗಿ ತಿಳಿದಾಗ ನಾವು ಉದ್ಯೋಗದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಆ ಉದ್ಯೋಗದ ಸ್ಥಿರತೆಗೆ ಏನು ಮಾಡಬೇಕಾಗಿದ್ದರೆ ನೋಡಿ, ಉದ್ಯೋಗ ಸ್ಥಿರತೆಗೆ ನಾವು ಗಂಧರ್ವ ಹೋಮವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ದಾರೆ. ಗಂಧರ್ವ ಜಪ ಅನುಷ್ಠಾನವನ್ನು ಉದ್ಯೋಗಕ್ಕಾಗಿ ನಾವು ಗಂಧರ್ವ ಅನುಷ್ಠಾನವನ್ನು ಮಾಡಿಕೊಳ್ಬೇಕು. ಗಂಧರ್ವ ಜಪ ಅಥವಾ ಗಂಧರ್ವ ಹೋಮ ಅಥವಾ ಗಂಧರ್ವ ಯಂತ್ರ ಧಾರಣೆ ಮಾಡಬೇಕು. ಹಾಗಿದ್ರೆ ಆ ಗಂಧರ್ವ ಯಂತ್ರ ಯಾವ ರೀತಿಯಲ್ಲಿ ಇರ್ತದೆ? ಗಂಧರ್ವ ಜಪದಲ್ಲಿ ಓಂ ನಮೋ ಭಗವತೆ ಗಂಧರ್ವರಾಜ ಪ್ರವರಾಯ ವಿಶ್ವಾವಸವೇ ಮಮಾಭಿಲಷಿತಂ ಉದ್ಯೋಗಂ ಮೇ ಪ್ರಯಚ್ಛ, ನಾನು ಇಚ್ಛೆಪಟ್ಟಂತಹ ಉದ್ಯೋಗವನ್ನು ನನಗೆ ಕೊಡು. ಅದೇ ಹೋಮವನ್ನು ಮಾಡುವಾಗ ಉದ್ಯೋಗಂ ಮೇ ಪ್ರಯಚ್ಛ ಸ್ವಾಹ ಸ್ವಾಹ ಅಂತ ಹಚ್ಚಿ ನಾವು ಪಾಯಸದಿಂದ ಅಥವಾ ಪಕ್ವಾನದಿಂದ ಯಜ್ಞೇಶ್ವರನಿಗೆ ಅರ್ಪಣೆ ಮಾಡಬೇಕು. ಆವಾಗ ನಮಗೆ ಒಳ್ಳೆಯ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಅದಿಲ್ಲದೆ ಹೋದರೆ ನಾವೇನು ಮಾಡಬೇಕು, ಒಂದು ಗಂಧರ್ವ ಯಂತ್ರವನ್ನು ತಯಾರಿಸಿ ಅದನ್ನು ಧಾರಣೆ ಮಾಡಬೇಕು. ನೋಡಿ, ಇದು ಗಂಧರ್ವ ಯಂತ್ರ, ಇದರ ಒಳಭಾಗದಲ್ಲಿ ತಗಡಿದೆ, ತಾಮ್ರದ ತಗಡು, ಅದರಲ್ಲಿ ಜಪವನ್ನು ಬರೆದು ಅದನ್ನು ಪೂಜಿಸಿ ಅದನ್ನು ಒಂದು ತಾಯತದ ಒಳಗೆ ಸೇರಿಸಿ ಅದನ್ನು ನಾವು ಧಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವು ಧಾರಣೆ ಮಾಡಬೇಕು. ಇದನ್ನು ಧಾರಣೆ ಮಾಡಿದಾಗ ನಮಗೆ ಸ್ಥಿರ ಉದ್ಯೋಗ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಗಂಧರ್ವ ಯಂತ್ರ ಅಂತ ಹೆಸರು. ಇದನ್ನು ನಾವು ಕತ್ತಿನಲ್ಲಾಗಿರಲಿ ಅಥವಾ ಸೊಂಟದಲ್ಲಾಗಿರಲಿ ಧಾರಣೆಯನ್ನು ಮಾಡುವುದರಿಂದ ಶೀಘ್ರವಾಗಿ ಉದ್ಯೋಗ ಪ್ರಾಪ್ತಿ ಅಥವಾ ಶೀಘ್ರವಾಗಿ ಸ್ಥಿರ ಉದ್ಯೋಗ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆ ಇದೆ. ನೋಡಿ, ಈ ಎರಡು ಮೂರು ಕ್ರಮಗಳು ನಮಗೆ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಇದಲ್ಲದೆ ನಮಗೆ ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಚಂಡಿಕಾ ಪಾರಾಯಣವನ್ನು ಸಹಿತವಾಗಿ ಹೇಳಿದ್ದಾರೆ. ಚಂಡಿಕಾ ಪಾರಾಯಣದಲ್ಲಿ ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ಜಹಿ ಹೇಳುವಂತಹ ಮಂತ್ರವನ್ನು ಹೇಳಿದ್ದಾರೆ. ಆ ಮಂತ್ರದಿಂದ ಪಲ್ಲವ ಪಾರಾಯಣ ಅಥವಾ ಸಂಪುಟಿ ಪಾರಾಯಣವನ್ನು ಚಂಡಿಕಾ ಪಾರಾಯಣವನ್ನು ಮಾಡಿಸುವಾಗ ಆಗ ದೇವಿಯ ಅನುಗ್ರಹದಿಂದ ನಮಗೆ ಉದ್ಯೋಗ ಪ್ರಾಪ್ತಿಯಾಗ್ತದೆ, ಅದರಲ್ಲೂ ನಿಶ್ಚಿತ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಈ ರೀತಿಯಲ್ಲಿ ಮಾಡಿಸಿಕೊಳ್ಳುವುದರಿಂದ ನಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂಥ ಕಿರಿಕಿರಿಯಾಗಿರಲಿ, ಉದ್ಯೋಗದಲ್ಲಿ ಮನಸ್ತಾಪವಾಗಿರಲಿ, ಉದ್ಯೋಗದಲ್ಲಿ ತೊಂದರೆಯಾಗಿರಲಿ ಬರೋದಿಲ್ಲ, ಯೋಚನೆ ಮಾಡಬೇಕಾದಿಲ್ಲ. ನಾವು ನಿಶ್ಚಿತ ಉದ್ಯೋಗಕ್ಕೆ ಗಂಧರ್ವೋಪಾಸನೆ ಅತಿ ಮುಖ್ಯವಾಗಿರತಕ್ಕಂಥದ್ದು. ಮಾಡುವ ವಿಧಾನ ಹೇಗೆ? ಗುರುಮುಖದಿಂದಲೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಯಾವ ಗುರು ಇದನ್ನು ಅನುಷ್ಠಾನ ಮಾಡಿ ಸಿದ್ಧಿಸಿಕೊಂಡಿದ್ದಾನೋ, ಆ ಸಿದ್ಧಿಸಿಕೊಂಡಂತಹ ಗುರುವಿನ ಮೂಲಕವಾಗಿ ಯಂತ್ರವನ್ನು ಮಾಡಿಸಿ ಧಾರಣೆಯನ್ನು ಮಾಡಿದರೆ ಆಗ ಶೀಘ್ರ ಸಿದ್ಧಿಯಾಗ್ತದೆ. ಅಥವಾ ಗುರುಮುಖದಿಂದ ಹೋಮವನ್ನು ಮಾಡಿಕೊಂಡ್ರೆ ಆಗ ಸಿದ್ಧಿಯಾಗ್ತದೆ. ನಿಮ್ಮ ಜೀವಿತ ಕಾಲದಲ್ಲಿ ಉದ್ಯೋಗಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳಿರುವುದಿಲ್ಲ. ಸ್ಥಿರ ಉದ್ಯೋಗ ಪ್ರಾಪ್ತಿಗೆ ಗಂಧರ್ವ ಹೋಮ, ಗಂಧರ್ವ ಅನುಷ್ಠಾನ ಅತೀ ಮುಖ್ಯವಾಗಿರ್ತಕ್ಕಂಥದ್ದು.
ನಿಮಗೇನಾದರೂ ಉದ್ಯೋಗದಲ್ಲಿ ತೊಂದರೆ ಆಗಿದ್ದಲ್ಲಿ ಇದನ್ನು ಮಾಡ್ಕೊಳ್ಳಿ, ನಿಮ್ಮ ಉದ್ಯೋಗವನ್ನು ಸ್ಥಿರ ಮಾಡ್ಕೊಳ್ಳಿ, ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಿ, ಉದ್ಯೋಗದಲ್ಲಿ ಪ್ರಗತಿಯನ್ನು ಹೊಂದಿ, ಅದರಿಂದ ಅನುಕೂಲವಾಗ್ತದೆ. ಇದು ಮನುಷ್ಯನ ಮನೋ ನೆಮ್ಮದಿಗೂ ಹೌದು, ಆರೋಗ್ಯಕ್ಕೂ ಹೌದು, ಜೊತೆಯಲ್ಲಿ ನಿಮ್ಮ ಉದ್ಯೋಗಕ್ಕೂ ಸ್ಥಿರತ್ವವನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಗಂಧರ್ವ ಅನುಷ್ಠಾನ ಅತಿ ಮುಖ್ಯವಾಗಿರತಕ್ಕಂಥದ್ದು. ಇದಕ್ಕೆ ಅಧಿದೇವತೆ ವಿಶ್ವಾವಸು ನಾಮಕ ಗಂಧರ್ವ. ಆ ಗಂಧರ್ವನ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ, ಶುಭ ಉಂಟಾಗ್ತದೆ. ಉದ್ಯೋಗದ ವಿಷಯದಲ್ಲಿ ಶುಭವಾಗಲಿ.